ಎಕ್ಸ್ಕ್ಯೂಸ್ ಮೀ ಸಿನಿಮಾ ಬಹುಶಃ 2001-2 ಸಮಯದಲ್ಲಿ ಬಂದ ಸಿನಿಮಾ ಅದು. ಅವಾಗ ನಾನು ಬಿ ಕಾಮ್ ಒಂದನೇ ವರ್ಷನ ಎರಡನೇ ವರ್ಷನ ಓದ್ತಿದ್ದೆ. ಅವಾಗ ನನ್ನ ಚೈಲ್ಡು ಸರ್ ಆ್ಯಕ್ಟರ್ ಆಗಿದ್ದಾಗ ಸ್ನೇಹಿತರೆ, ಅವಾಗ ನನಗೆ ತುಂಬ ನೆನಪಿದೆ. ನಾವು ಒಂದ್ಸಲ ಉಡುಪಿಗೆ ಕರಾವಳಿ ಕಡೆಗೆ ಟ್ರಿಪ್ ಹೋಗಿದ್ವಿ ಕಾಲೇಜಿಂದ. ಅವಾಗ ನಮ್ಮ ಬಸ್ ಚಾಲಕ ಪೂರ್ತಿ ಅದೇ ಹಾಡಾಕಿ ಹೋಗೋ ಬರೋ ಗಂಟೆ ಅದನ್ನ ರಾಧಿಕ ಹಾಡನ್ನ ಹಾಕಿ 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 ಒಂದು 150 ಸಲ ಹಾಕ್ಬಿಟ್ಟಿದ್ರು ಅವ್ರು ನಮ್ಮ ಡ್ರೈವರು. ಸೊ ಹಂಗಾಗಿ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಆ ಸಿನಿಮಾ. ನಾನು ಎಷ್ಟು ಸಲ ನೋಡಿದ್ದೀನೋ ಖುಷಿ ಪಟ್ಟಿದ್ದೀನೋ. ಬೋರ್ ಆಗದಿರೋ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ತುಂಬ ಒಳ್ಳೆ ಸಿನಿಮಾ. ಆ ಸಿನಿಮಾದಲ್ಲಿ ನೀವು ಗಮನಿಸಿದ್ರೆ ಸ್ನೇಹಿತರೆ, ನಮ್ಮ ಹರೀಶ್ ಸರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಆ ರೋಡಿಗಿಡ್ಲಿ ರಾಧಿಕ ಹಾಡಲ್ಲಂತೂ ಅವ್ರು ತುಂಬ ಅದ್ಭುತವಾಗಿ ಡಾನ್ಸ್ ಮಾಡ್ತಾರೆ, ತಮಟೆ ಬಾರಿಸ್ತಾರೆ, ಉಳ್ಳಾಡ. ಒಬ್ರು ಹೇಳ್ತಾರೆ ನನಗಿನ್ನ ಅವಾಗ 14 ವರ್ಷ ಒಬ್ರು ಹೇಳ್ತಾರೆ ಅಲ್ಲಿ ಡ್ಯಾನ್ಸರು ನಂದಿನಿಲಿ ಅವ್ರು ಡೌನ್ ಅದು. ಓ, ಆ ಸಾಂಗ್ ಶೂಟ್ ಮಾಡಿದ್ದು ಉರುಳು ಬಿಡೋ ಹೆಸರಾಗತ್ ನಿನಗೆ ಅಂತಾರೆ. ಆ ಡೌನ್ನ ಟ್ರಾಲಿ ಐ ಮೀನ್ ಕ್ರೈನ್ ಮೇಲಿಟ್ಟಿದ್ದಾರೆ, ನಾವು ಕಾಂತಿವಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಉರುಳು ಬಿಡ್ತೀನಿ, ಫುಲ್ ಉರುಳ್ಕೊಂಡು ಡೌನ್ ಫುಲ್ಲು ರೋಡಲ್ಲ ಅಂತಾರ. ಏನಂದ್ರೆ ಅದ್ ಹೇಳ್ತೀನಿ, ಅದಕ್ ಮುಂಚೆ ಕಲಾ ತಾಯಿಯ ಕಣ್ಮಣಿ ಕಲಾ ಮಾಧ್ಯಮವಾದ್ರೆ ಕಲಾ ಮಾಧ್ಯಮದ ಕೂಸು ಪರಂ ಸರ್. ದೊಡ್ಡ ಮಾತು ಸರ್. ಎಂತ ಅದ್ಭುತ ಕಾರ್ಯವನ್ನ ಮಾಡ್ತಿದ್ದೀರಿ ನೀವು ಅಂದ್ರೆ, ಇಂತ ಒಂದು ಕಾರ್ಯವನ್ನ ನೀವು ಗೆದ್ದ ಮೇಲೆ ಎಲ್ಲರೂ ನಿಮಗೆ ಸಭಾಷ್ ಅಂತಾರೆ. ಆದ್ರೆ ನೀವು ಇದನ್ನ ಶುರು ಮಾಡಿದಾಗಿಂದ ನೀವು ಪಟ್ಟಂತ ಕಷ್ಟ, ನಿಮ್ಮ ತಾಳ್ಮೆ, ಇದಕ್ಕೆ ದೊಡ್ಡ ಸಲಾಮ್. ಏನಿಲ್ಲ ಸರ್, ರೆಗ್ಯುಲರ್ ಎಲ್ಲರೂ ಮಾಡೋದು ನಾವು ಇಲ್ಲ, ನಿಮ್ಮ ಶ್ರಮ ಇದೆ ನೋಡಿ. ನಾನು ನಿಮ್ದೆಲ್ಲ ವಿಡಿಯೋಸ್ ನೋಡ್ತೀನಿ ನಾನು. ಕೆಲವೊಂದು ಸಮುದ್ರ ತೀರದಲ್ಲಿ ಹೋಗಿ ಕಡಲಲ್ಲಿ ನೀವು ಮಾಡುವಂತ ಅವೆಲ್ಲ ರೋಮಾಂಚನವಾಗೋಯ್ತು. ಪ್ರಕೃತಿ ವಿಕೋಪದಿಂದ ಸಮುದ್ರದ ಅಲೆಗಳ ಅಬ್ಬರಗಳು ಜಾಸ್ತಿ ಆಗುವಂಥದ್ದು, ಎಲ್ಲ ಬೋಟ್ಗಳು ಒಂದೇ ಥರ ಇರುವುದಿಲ್ಲ. ಅದು ಗೈಡ್ಗಳು ನಮ್ಮ ಅವರು ಈಶ್ವರ್ ಮಲ್ಪೆ, ನಮ್ಮ ಕೃಷ್ಣಣ್ಣ ಅವ್ರ ಕಾರಣ ಆಗುತ್ತೆ. ನಾವು ಅವ್ರ ಜೊತೆಗೆ ಚೈಲ್ಡ್ ಹಿಡ್ತಾರೆ ಓಡೋದಷ್ಟೇ ಅಲ್ಲ, ಅವ್ರ ಜೊತೆಗೆ ಹೋಗೋ ಧೈರ್ಯ ಬೇಕಲ್ಲ ಅಲ್ಲಿಗೆ, ಎಲ್ಲರೂ ಕಾಪಾಡ್ತಾರೆ. ಅಂದರೆ ಶ್ರಮ ಪಟ್ಟರೆ ಫಲ ಸಿಗತ್ತೆ, ಶ್ರಮದಲ್ಲಿ ಪರಮಾತ್ಮವನ್ನು ನೋಡುವಂಥ ಅದು ಅನ್ನೋದನ್ನ ಹಿರಿಯರು ಹೇಳ್ತಾರೆ. ಆ ಪರಮಾತ್ಮ ಇವ್ರಿಗೆ ಈ ಪರಮ ಅವ್ರಿಗೆ ಕಂಡುಬಿಟ್ಟಿದ್ದಾನೆ ನಿಮ್ಮ ಶ್ರಮಕ್ಕೆ ಸರ್. ಅದಕ್ಕೆ ನಾನೇ ಇವತ್ತು ನಿಮ್ಮ ಮನೆಗೆ ಹುಡುಕೊಂಡು ನಾನು ಬಂದಿರೋದು. ನಿಜ ಸ್ನೇಹಿತರೆ, ನಾನು ಹರೀಶ್ ಸರ್ ಕೇಳಿದೆ ಸರ್, ಅವರು ಯೂಟ್ಯೂಬ್ ಕೂಡ ಮಾಡಿದ್ದಾರೆ, ದಯಮಾಡಿ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ. ಫನ್ ಮ್ಯಾನ್ ಶೋ ಕನ್ನಡ ಅಂತ. ಪುಟಾಣಿ ಬಟಾಣಿ ನನ್ನ ಫೇವರೇಟ್ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ. ಫನ್ ಮ್ಯಾನ್ ಒನ್ ಮ್ಯಾನ್ ಶೋ ಅಲ್ಲ, ಫನ್ ಮ್ಯಾನ್ ಶೋ ಕನ್ನಡ ಅಂತ. ಹರೀಶ್ ಸರ್ ಯೂಟ್ಯೂಬ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಾಮಿಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾರೆ, ಈಗಾಗಲೇ 100 ಹೆಚ್ಚು ವೀಡಿಯೋಸ್ಗಳನ್ನ ಮಾಡಿದ್ದಾರೆ. ಆದರೆ ಅದಕ್ಕೂ ಮೊದಲೇ ನಾನು ಎಕ್ಸ್ಕ್ಯೂಸ್ ಮೀ ಅಲ್ಲಿ ತುಂಬ ನೋಡ್ತಿದ್ದೆ, ಇವ್ರು ಯಾರು ಇವ್ರು ಯಾರು ಅಂತ ನಾನು ತುಂಬ ಕುತೂಹಲ ಇತ್ತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ತುಂಬ ಮುಗ್ಧವಾಗಿ ಬರ್ತೀನಿ ಅಂದರು. ನೀವು ಬರಬೇಡಿ ಸರ್, ನಾವೇ ನಿಮ್ಮ ಮನೆಗೆ ಬರ್ತೀವಿ, ನಮ್ಮ ಪ್ಯಾಟರ್ನ್ ಅದು. ಅವರು ಕಲಾವಿದ್ರ ಮನೆಗೆ ಹೋಗ್ತೀವಿ ಅಂದರೆ ನಾನೇ ಬರ್ತೀನಿ, ಲೊಕೇಶನ್ ಕಳಿಸಿ ಅಂತ ಹೇಳಿ ಸರ್ರೇ ಬಂದರು ಹುಡ್ಕೊಂಡು. ನನ್ನ ಭಾಗ್ಯ ಅದು. ಥ್ಯಾಂಕ್ ಯು ಸರ್. ನೀವು ರಂಗಭೂಮಿ ಕಲಾವಿದ್ರು, ನಾನು ರಂಗಭೂಮಿಯಿಂದನೇ ಬಂದಂಥದ್ದು. ನೀವು ಗೆದ್ದರೆ ನಾನು ಗೆದ್ದಂಗೆ. ವಾವ್. ಏನು ಹೇಳಿ, ನೀವು ಗೆದ್ರೆ ನಿಮ್ಮ ಕುಟುಂಬ ಗೆದ್ರೆ ನನ್ನ ಕುಟುಂಬ ಗೆದ್ದಂಗೆ. ಇದು ನನ್ನ ಒಂದು ಪ್ರಾಮಾಣಿಕ ಮಾತಿದು. ಖಂಡಿತ ನೀವು ಇನ್ನೊಂದು ಮಟ್ಟಕ್ಕೆ ಎಲ್ಲ, ಮಗದೊಂದು ಮಟ್ಟಕ್ಕೆಲ್ಲ, ನಾನು ನೀವೆಲ್ಲ ಬೇರೆ ಮಟ್ಟಕ್ಕೆ ನಾವು ಬೆಳಿಬೇಕು. ಯಾಕೆಂದ್ರೆ ನಮ್ಮ ಶ್ರಮ ಇದೆ ನೋಡಿ, ಶ್ರಮಕ್ಕೋಸ್ಕರ ಅಟ್ಲೀಸ್ಟ್ ಗೆಲ್ಲಬೇಕು ನಾವು. ನೀವು ಗೆದ್ದಿದ್ರಿ, ನಿಮ್ಮನ್ನ ಹಿಂಭಾಗಿಸ್ತಾ ಇದೀವಿ ನಾವು, ನಿಮ್ಮ ಫಾಲೋವರ್ಸ್ ನಾವು. ದೇವರಿದ್ದಾನೆ ಸರ್, ಎಲ್ಲದಕ್ಕೂ ದೇವರಿದ್ದಾನೆ. ಖಂಡಿತ ಖಂಡಿತ. ಬನ್ನಿ ಹರೀಶ್ ಸರ್ ಕತೆ ಕೇಳೋಣ, ಅವ್ರು ಯಾರು ಏನು ಏನು ಹಿನ್ನೆಲೆ. ಎಕ್ಸ್ಕ್ಯೂಸ್ ಮೀ ಇಂದ ನೋಡಿರ್ತೀವಿ, ಎಕ್ಸ್ಕ್ಯೂಸ್ ಮೀ ಮೊದಲೇನು, ಎಕ್ಸ್ಕ್ಯೂಸ್ ಮೀ ಆದ್ಮೇಲೇನು, ಎಲ್ಲವನ್ನ ಕೇಳೋಣ. ಸರ್ ಸ್ವಾಗತ ನಿಮ್ಮ ಕಲಾ ಮಾಧ್ಯಮಕ್ಕೆ ಸರ್. ನನ್ನ ಭಾಗ್ಯ. ಆಂಜನೇಯ ಸ್ವಾಮಿ ಪಾದ ಗೋವಿಂದ. ಒನ್ ಮ್ಯಾನ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ ಹರೀಶ್ ಸರ್ದು, ಅವರೇ ನಡೆಸುವಂಥದ್ದು. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ದಯವಿಟ್ಟು ಮಾಡಿ.